ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಗಣಿತ ತರಗತಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಸಮಾಂತರ ಸೆಳಿಯ ಮೊದಲ ಹಣ್ಣು ಪದಗಳ ಮತವನ್ನು ಕಂಡುಹಿಡಿಯೋ ನಾನು ಅಂತ ತಿಳಿಯೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ನೇರವಾಗಿ ಸಮಾಂತರ ಸೆಳಿಯ ಮೊದಲ ಹಣ್ಣು ಪದಗಳ ಮತವನ್ನು ಕಂಡುಹಿಡ್ತಕ್ಕಂಥ ಸಮಸ್ಯೆಗಳನ್ನು ಚರ್ಚೆ ಮಾಡೋಣ ಮೊದಲನೇ ಸಮಸ್ಯೆ ಎರಡು ಕಾಮ ಏಳು ಕಾಮ ಹನ್ನೆರಡು ಈ ಸಮಾಂತರ ಶ್ರೇಣಿಯ ಮೊದಲ ಹತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹುಡಿರಿ ಇದು ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿರ್ತಕ್ಕಂಥ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಅಂದ್ರೆ ಕೊಟ್ಟಂಥ ಈ ಸಮಾಂತರ ಶ್ರೇಣಿಯನ್ನು ನೋಡಿದಾಗ ಅಲ್ಲಿ ಮೊದಲನೇ ಪದ ಏನದ ಏನು ನೋಡಿರಿ ಈ ಸಮಾಂತರ ಶ್ರೇಣಿಯಲ್ಲಿ ಕೊಟ್ಟಂಥ ಎರಡು ಏಳು ಹನ್ನೆರಡು ಈ ಒಂದು ಶ್ರೇಣಿಯೊಳಗೆ ಮೊದಲೇದು ಇರ್ತಕ್ಕಂಥದ್ದು ಅದು ಮೊದಲನೇ ಪದ ಎ ಆಗಿರ್ತದೆ ಏ ಅಂದರೆ ಎರಡು ಇನ್ನು ಸಾಮಾನ್ಯ ವ್ಯತ್ಯಾಸ ಅಂದಾಗ ಶ್ರೇಣಿಯ ಪದಗಳು ಎರಡು ಏಳು ಹನ್ ಎರಡು ಏಳು ಹನ್ನೆರಡು ಇವುಗಳ ನಡುವಿನ ವ್ಯತ್ಯಾಸ ನೋಡಬೇಕು ಅನುಕ್ರಮ ಪದಗಳನ್ನು ವ್ಯತ್ಯಾಸ ಮಾಡಿದಾಗ ಏಳು ಮೈನಸ್ ಎರಡು ಕಂಡಿಡಿದಾಗ ಅದು ಐದು ಬರ್ತದೆ ಸಾಮಾನ್ಯ ವ್ಯತ್ಯಾಸ ಡಿ ಇಜ್ ಕೊಲ್ಟು ಏಳು ಮೈನಸ್ ಎರಡು ಅಂದರೆ ಐದು ಬರ್ತದೆ ನಾವು ಸಮಾಂತರ ಶ್ರೇಣಿಯ ಮೊದಲ ಹತ್ತು ಪದಗಳ ಮೊತ್ತವನ್ನು ಕಾಣಬೇಕು ಎಷ್ಟು ಎನ್ ಇಜ್ಕೊಳ್ತು ಕ್ವಶನ್ ಮಾರ್ಕ್ ಆಗ್ತದೆ ಇಲ್ಲಿ ಎಣ್ಣೆ ಅಂದರೆ ಹತ್ತು ಆಗ್ತದೆ ನಂತರ ಈಗ ಸಮಾಂತರ ಸೆಡಿಯ ಪದಗಳ ಮೊತ್ತವನ್ನು ಕಂಡುಹಿಡ್ತಕ್ಕಂಥ ಸೂತ್ರ ಎಸ್ ಎನ್ ಇಜಿಕೊಳ್ತು ಈಜ ಮಾಡಿದಂಗೆ ಈಗ ಸಮಾಂತರ ಸೆಡಿಯ ಎನ್ ಎ ಪದವನ್ನು ಕಂಡುಹಿಡ್ತಕ್ಕಂಥ ಸೂತ್ರ ಎನ್ ಪದಗಳ ಮೊತ್ತವನ್ನು ಸೂತ್ರ ಎಸ್ ಎನ್ ಟು ಎನ್ ಬೈ ಟು ಇಂಟು ಬಾಕೆ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಆಗ್ತದೆ ಅಂದರೆ ಇಲ್ಲಿ ಸಮಾಂತರ ಸೆಡಿಯ ಎಣ್ಣೆ ಪದ ಏನದ ಹತ್ತದ ಎನ್ ಇಜ್ ಟು ಹತ್ತದ ಅದಕ್ಕೆ ಎನ್ ಅಂದರೆ ಹತ್ತೊಂಬರಿ ಅವಾಗ ಎನ್ ಬೈ ಟು ಅಂದಾಗ ಹತ್ತು ಬೈ ಟು ಆಗ್ತದೆ ಇಂಟು ಟು ಎ ಅಂದಾಗ ಎರಡು ಇಂಟು ಮೊದಲನೇ ಪದ ಎರಡು ಅದ ಎರಡು ಇಂಟು ಎರಡು ಆಗ್ತದೆ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂದಾಗ ಎನ್ ಅಂದರೆ ಹತ್ತದ ಹತ್ತು ಮೈನಸ್ ಒಂದು ಇಂಟು ಡಿ ಅಂದರೆ ಐದು ಆಗ್ತದೆ ಈ ನಂತರ ಇದನ್ನು ಸಿಂಪ್ಲಿಕೇಷನ್ ಮಾಡಿದಾಗ ಎಷ್ಟನ್ನು ಟು ಹತ್ತು ಎರಡು ಬೈ ಟು ಅಂದಾಗ ಐದು ಬರ್ತದೆ ನಂತರ ಇದನ್ನು ಸಿಂಪ್ಲಿಕೇಷನ್ ಮಾಡಿದಾಗ ಎರಡು ಇಂಟು ಎರಡು 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 ನಾಲ್ಕು ಆಮೇಲೆ ಹತ್ತರಲ್ಲಿ ಒಂದನೇ ಕಳೆದಾಗ ಒಂಬತ್ತು ಒಂಬತ್ತು ಇಂಟು ಐದು ಒಂಬತ್ತು ಒಂಬತ್ತೈದೇ ನಲವತ್ತೈದು ಆಗ್ತದೆ ನಲವತ್ತೈದು ಪ್ಲಸ್ ನಾಲ್ಕು ಅಂದಾಗ ನಲವತ್ತೊಂಬತ್ತು ನಲವತ್ತೊಂಬತ್ತು ಹತ್ತೆ ನಾಲ್ಕುನೂರ ತೊಂಬತ್ತಾಗ್ತದೆ ಹೀಗೆ ಸಮಾಂತರ ಶ್ರೇಣಿಯ ಮೊದಲ ಹತ್ತು ಪದಗಳ ಮೊತ್ತ ನಾಲ್ಕುನೂರ ತೊಂಬತ್ತು ಆಗ್ತದೆ ಮುಂದಿನ ಸಮಸ್ಯೆ ಐದು ಕೋಮ ಹನ್ನೊಂದು ಕೋಮ ಹದಿನೇಳು ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತೈದು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯರಿ ಅಂದರೆ ಇಲ್ಲಿ ಕೊಟ್ಟಂಥ ಒಂದು ಶ್ರೇಣಿಯನ್ನು ನಾವು ಅವಲೋಕನ ಮಾಡಿದಾಗ ಐದು ಹನ್ನೊಂದು ಹದಿನೇಳು ಈ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ಐದು ಏನದಲ್ಲ ಇದು ಎ ಆಗಿರ್ತದೆ ಮೊದಲನೇ ಪದ ಈಗ ಸಾಮಾನ್ಯ ವ್ಯತ್ಯಾಸಕ್ಕೆ ಅಂದಾಗ ಅನುಕ್ರಮ ಪದಗಳ ವ್ಯತ್ಯಾಸ ಕಂಡಿರಬೇಕು ಹನ್ನೊಂದರಲ್ಲಿ ಐದನೇ ಕಾದಾಗ ಆರು ಬರ್ತದೆ ಹದಿಮೂರರಲ್ಲಿ ಹದಿನ ಹನ್ನೊಂದನೇ ಕಾದಾಗ ಆರು ಅದಕ್ಕೆ ಸಾಮಾನ್ಯ ವ್ಯತ್ಯಾಸ ಆರು ಆಗ್ತದೆ ನಾ ಸಮಾನ ಶೈಡಿಯ ಇಪ್ಪತ್ತೈದು ಪದಗಳ ಮೊತ್ತದವರು ಮೊದಲೇ ಇಪ್ಪತ್ತೈದು ಅಂದರೆ ಎಸ್ ಫಿಫ್ಟಿ ಟ್ವೆಂಟಿ ಫೈ ಇಚ್ಕೊಳ್ಬ್ರೆ ಕ್ವೆಶನ್ ಮಾರ್ಕ್ ಆಗ್ತದೆ ಇಲ್ಲಿ ಪದಗಳ ಸಂಖ್ಯೆ ಎನ್ ಎನ್ನು ಇಜ್ಕೊಳ್ತಾರೆ ಪದವಿ ಕೊಡಲಾಗಿದೆ ಇನ್ನು ಸಮಾಂತರ ಶೈಡಿಯ ಎನ್ ಪದಗಳ ಮೊತ್ತವನ್ನು ಕಳಿಸೋ ಥರ ಎಸ್ ಎನ್ ಟು ಎನ್ ಬೈ ಟು ಇಂಟು ಕೆ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಆಗ್ತದೆ ಅಂದರೆ ಏನಂದ್ರೆ ಇಲ್ಲಿ ಇಪ್ಪತ್ತೈದು ಎಸ್ ಇಪ್ಪತ್ತೈದು ಇಜ್ಕೊಳ್ತು ಎನ್ ಬೈ ಟು ಅಂದಾಗ ಇಪ್ಪತ್ತೈದು ಎರಡು ಬೈ ಟು ಇಂಟು ಎರಡು ಇಂಟು ಎ ಅಂದಾಗ ಎ ಅಂದರೆ ಐದು ಆಗ್ತದೆ ಎರಡು ಎಂಟು ಐದು ಪ್ಲಸ್ ಎನ್ ಮೈನಸ್ ಒನ್ ಅಂದಾಗ ಇಪ್ಪತ್ತೈದು ಮೈನಸ್ ಒಂದು ಇಂಟು ಆರು ಆಗ್ತದೆ ನಂತರದಲ್ಲಿ ಇದನ್ನು ಸಿಂಪ್ಲಿಕೇಶನ್ ಮಾಡಿದಾಗ ಏನಾಗ್ತದೆ ಇಲ್ಲಿ ಇಪ್ಪತ್ತೈದು ಎಲ್ಬೆಟ್ಟು ಆಗ್ತದೆ ಅಂದರೆ ನಂತರ ಎರಡು ಎರಡೈದಲಿ ಹತ್ತು ಇಪ್ಪತ್ತೈದು ಒಂದನಕ್ಕಾದಾಗ ಇಪ್ಪತ್ನಾಲ್ಕು ಇಂಟು ಆರು ಆಗ್ತದೆ ನಂತರ ಇಪ್ಪತ್ತೈದು ಎಲ್ಬೆ ಟು ಹತ್ತು ಇಪ್ಪತ್ತ್ನಾಲ್ಕು ಆರಲಿ ನೂರ ನಲವತ್ತ್ನಾಲ್ಕು ನೂರ ನಲವತ್ತ್ನಾಲ್ಕರಲ್ಲಿ ಹತ್ತನ್ನು ಕೂಡಿಸಿದಾಗ ನೂರ ಐವತ್ತ್ನಾಲ್ಕು ಐದು ಒಂದು ಎರಡು ಒಂದ್ಲೆ ಎರಡು ಎಪ್ಪತ್ತೇಳು ಆಗ್ತದೆ ಎಪ್ಪತ್ತೇಳು ಇಂಟು ಇಪ್ಪತ್ತೈದು ಮಾಡಿದಾಗ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದು ಮೊದಲ ಇಪ್ಪತ್ತೈದು ಪದಗಳ ಮೊತ್ತ ಆಗ್ತದೆ ಹತ್ತು ಕೋಮ ಏಳು ಕೋಮ ನಾಲ್ಕು ಕೋಮ ಈ ಸಮಾಂತರ ಶ್ರೇಣಿಯ ಮೊದಲ ಐವತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಹತ್ತು ಕಾಮ ಏಳು ಕಾಮ ನಾಲ್ಕು ಈ ಸಮಾಂತರ ಸೇಡಿಯ ಮೊದಲ ಐವತ್ತು ಪದಗಳ ಮೊತ್ತವನ್ನು ಸೂತ್ರವನ್ನು ಉಪಯೋಗಿಸ್ಕೊಂಡಾಗ್ತದೆ ಅಂದರೆ ಇಲ್ಲಿ ಕೊಟ್ಟಂಥ ಅಂಶಗಳಂದ್ರೆ ಒಂದು ಸಮಾನ ಶ್ರೇಣಿಗಳ ಮೊದಲ ಪದ ಹತ್ತದ ಏಜ್ ಕೊಲ್ ಟು ಹತ್ತಾಗ್ತದೆ ಇನ್ನು ಸಾಮಾನ್ಯ ವ್ಯತ್ಯಾಸ ಏಳು ಮೈನಸ್ ಹತ್ತಂದಾಗ ಹತ್ತರಲ್ಲಿ ಏಳನ್ನು ಕಳೆದಾಗ ಮೂರು ದೊಡ್ಡ ಸಂಖ್ಯೆ ಮೈನಸ್ ಒಂದು ಮೈನಸ್ ಮೂರು ಬರ್ತದೆ ಇನ್ನು ಐವತ್ತು ಪದಗಳ ಮೊತ್ತ ಅಂದಾಗ ಎಸ್ ಫಿಫ್ಟಿ ಆಗ್ತದೆ ಪದಗಳ ಸಂಖ್ಯೆ ಐವತ್ತಾಗ್ತದೆ ಇನ್ನು ಸಮಾಂತರ ಸೇಡಿಯ ಎನ್ ಪದಗಳ ಮೊತ್ತ ಕಂಡು ಎಸ್ ಎನ್ ಎಚ್ ಕೊಲ್ ಟು ಎನ್ ಬೈ ಟು ಇಂಟು ಬ್ರಿಕೇಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಆಗ್ತದೆ ಅಂದರೆ ಇಲ್ಲಿ ಎನ್ ಅಂದರೆ ಎಷ್ಟು ಕೊಡಲಾಗಿದೆ ಐವತ್ತು ಎನ್ ಅಂದರೆ ಐವತ್ತು ಡೇವರ್ಡ್ ಬೈ ಟು ಆಗ್ತದೆ ಇಂಟು ಟು ಅಂದಾಗ ಎರಡು ಇಂಟು ಎ ಅಂದರೆ ಹತ್ತದ ಇಲ್ಲಿ ಎ ಅಂದರೆ ಎಷ್ಟದೆ ಹತ್ತದ ಎನ್ ಮೈನಸ್ ಒನ್ ಇಂಟು ಡಿ ಅಂದಾಗ ಎನ್ ಅಂದರೆ ಐವತ್ತು ಐವತ್ತು ಮೈನಸ್ ಒಂದು ಇಂಟು ಡಿ ಅಂದಾಗ ಮೈನಸ್ ಮೂರದ ನಂತರ ಇದನ್ನು ಸಿಂಪ್ಲಿಕೇಶನ್ ಮಾಡಿದಾಗ ಏನಾಗ್ತದೆ ಅಂದರೆ ಫಿಫ್ಟಿ ಡಿವೈಡ್ ಬೈ ಟು ಅಂದಾಗ ಟ್ವೆಂಟಿ ಫೈ ಇಂಟು ವ್ರಿಕೆಟ್ ಎರಡು ಇಂಟು ಹತ್ತು ಇಪ್ಪತ್ತಾಗ್ತದೆ ಪ್ಲಸ್ ಐವತ್ತು ಮೈನಸ್ ಒಂದಾಗ ನಲ್ವತ್ತೊಂಬತ್ತು ಮೈನಸ್ ಮೂರು ಆಗ್ತದೆ ನಂತರ ಇಪ್ಪತ್ತೈದು ಇಂಟು ಬ್ರಿಕೆಟ್ ಟ್ವೆಂಟಿ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ನಲ್ವತ್ತೊಂಬತ್ ಮೂರಲ್ಲಿ ನೂರ ನಲ್ವತ್ತೇಳು ಆಗ್ತದೆ ನಂತರ ನೂರ ನಲವತ್ತೇಳು ದಾಗ ಇಪ್ಪತ್ತನ್ನ ಕಳೆದಾಗ ಮೈನಸ್ ಏಳ್ನೂರ ಇಪ್ಪತ್ತೊಂಬತ್ತು ಬರ್ತದೆ ಯಾಕಂದ ದೊಡ್ಡ ಸಂಖ್ಯೆ ಮೈನಸಿಂದ ಮೈನಸ್ ಬರ್ತದೆ ಮೈನಸ್ ನೂರ ಇಪ್ಪತ್ತರ ಏಳು ಎಂಟು ಇಪ್ಪತ್ತೈದು ಗುಣಾಖಾನ ಮಾಡಿದಾಗ ಇದು ಮೈನಸ್ ಮೂರು ಸಾವಿರದ ಒನ್ನೂರ ಎಪ್ಪತ್ತೈದು ಮೊದಲು ಇಪ್ಪತ್ತೈದು ಪದಗಳ ಮೊತ್ತ ಬರ್ತಕ್ಕಂಥದ್ದು ಪ್ರಶ್ನೆ ಸಂಖ್ಯೆ ನಾಲ್ಕು ಆರು ಕೋಮ ಹತ್ತು ಕೋಮ ಹದಿನಾಲ್ಕು ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡೀರಿ ಅಂದರಲ್ಲಿ ಮೊದಲನೇ ಪದ ಕೊಲ್ ಟು ಆರು ಸಾಮಾನ್ಯ ವ್ಯತ್ಯಾಸ ಕಂಡಿಬೇಕು ಸಾಮಾನ್ಯ ವ್ಯತ್ಯಾಸ ಹತ್ತರಲ್ಲಿ ಆರನ್ನು ಕಳೆದಾಗ ನಾಲ್ಕು ಬರ್ತದೆ ಇಪ್ಪತ್ತು ಪದಗಳ ಮೊತ್ತ ಅಂದಾಗ ಎಸ್ ಟ್ವೆಂಟಿ ಇಜ್ಕೊಳ್ತು ಕ್ವಶನ್ ಮಾರ್ಕ್ ಇಲ್ಲಿ ಇಪ್ಪತ್ತು ಇಪ್ಪತ್ತಂದಾಗ ಎನ್ ಅಂದರೆ ಇಪ್ಪತ್ತಾಗ್ತದೆ ನಾವು ಸಮಾಂತರ ಸೆಡಿಯ ಎನ್ ಎ ಪದವನ್ನು ಕಂಡು ಸೋತ್ರ ಎಸ್ ಎನ್ ಕೊಲ್ ಟು ಎನ್ ಬೈ ಟು ಇಂಟು ಬಿಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಆಗ್ತದೆ ಇಲ್ಲಿ ಎನ್ ಅಂದರೆ ಇಪ್ಪತ್ತು ಆಗ್ತದೆ ಇಪ್ಪತ್ತು ಡೇಳ್ ಬೈ ಟು ಇಂಟು ಬಿಕೆ ಟು ಎ ಅಂದಾಗ ಎರಡು ಇಂಟು ಆರು ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂದಾಗ ಎನ್ ಅಂದರೆ ಇಪ್ಪತ್ತು ಇಪ್ಪತ್ತು ಮೈನಸ್ ಒಂದು ಆಗ್ತದೆ ಇಂಟು ನಾಲ್ಕು ಆಗ್ತದೆ ನಂತರ ಇಲ್ಲಿ ಇಪ್ಪತ್ತು ಡೇಡ್ ಬೈ ಟೂ ಅಂದಾಗ ಎರಡು ಒಂದಲೇ ಎರಡು ಹತ್ತಲೆ ಇಪ್ಪತ್ತು ಹತ್ತು ಬರ್ತದೆ ನಂತರ ಎರಡು ಆರಲೆ ಹನ್ನೆರಡು ಆಮೇಲೆ ಇಪ್ಪತ್ತರ ಒಂದನಕ್ಕೆ ಹತ್ತೊಂಬತ್ತು ಇಂಟು ನಾಲ್ಕು ಆಗ್ತದೆ ನಂತರ ಹತ್ತು ಇಂಟು ಬ್ರಿಕೆಟ್ ಹನ್ನೆರಡು ಹತ್ತೊಂಬತ್ನಾಲ್ಕಲಿ ಎಪ್ಪತ್ತಾರು ಎಪ್ಪತ್ತಾರು ಇಂಟು ಹನ್ನೆರಡಿಂದ ಕೂಡಿಸಿದಾಗ ಎಂಬತ್ತೆಂಟು ಆಗ್ತದೆ ಎಂಬತ್ತೆಂಟು ಹತ್ತಿ ಎಂಟುನೂರ ಎಂಬತ್ತು ಆಗ್ತಕ್ಕಂಥದ್ದು ಇನ್ನೊಂದು ವಿದ್ಯಾರ್ಥಿ ಗಮನಿಸಬೇಕು ಎಸ್ ಎಸ್ ವಿದ್ಯಾರ್ಥಿಗಳು ಸಮಾಂತರ ಶ್ರೇಣಿಗಳ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯೋದಕ್ಕೆ ಸಂಬಂಧಿಸಿದಂತೆ ಪ್ರತಿ ವರ್ಷ ವಾರ್ಷಿಕ ಪರೀಕ್ಷೆಗಳು ಇದರ ಮೇಲೆ ಕೇಳಾಕ್ತಕ್ಕಂಥದ್ದು ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಅಂಕಕ್ಕೆ ಜೂನ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಅಂಕಕ್ಕ ಇಲ್ಲಿ ಪ್ರಶ್ನೆ ಕೇಳಾಗಿದೆ ಎರಡು ಪ್ಲಸ್ ಏಳು ಪ್ಲಸ್ ಹನ್ನೆರಡು ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಸಹಾಯ ಎಂದು ಕಂಡುಹಿಡಿಯಿಂದ ಇದು ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದ್ರೆ ಐದು ಪ್ಲ ಪ್ಲಸ್ ಎಂಟು ಪ್ಲಸ್ ಹನ್ನೊಂದು ಪ್ಲಸ್ ಮೈನಸ್ ಹತ್ತರ ಪದಗಳವರೆಗೆ ಮೊತ್ತವನ್ನು ಕಣ್ಣು ಹಿಡಿಯಲಿಂದರು ಇದು ಜೂನ್ ಎರಡು ಸಾವಿರದ ಇಪ್ಪತ್ತರ ವಾಚಕ ಪರೀಕ್ಷೆಗಳಿಗೆ ಎರಡು ಅಂಕ ಕೇಳಿಲಾಗಿದೆ ಇನ್ನು ಐದು ಪ್ಲಸ್ ಹತ್ತು ಪ್ಲಸ್ ಹದಿನೈದು ಪ್ಲಸ್ ಈ ಸಮಾನ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂಕ್ತ ಸೂತ್ರ ಸಹಾಯ ಎಂದು ಕಂಡುಹಿಡಿಯುತ್ತೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಅಂಕ ಕೇಳಲಾಗಿದೆ ನಮ್ಮ ಮೂರು ಕಮ್ಮ ಏಳು ಕಮ್ಮ ಹನ್ನೊಂದು ಕಮ್ಮ ಹದಿನೈದು ಈ ಸಮಾನ ಸ್ಟೇಡಿಯಾ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಸಹಾಯದಿಂದ ಕಂಡು ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಅಂಕ ಕೆಳಗಿದೆ ನಮ್ಮ ಮೂರು ಕಮ್ಮ ಎಂಟು ಕಮ್ಮ ಹದಿಮೂರು ಈ ಸಮಾನ ಶ್ರೇಡಿಯ ಮೊದಲು ಇಪ್ಪತ್ತು ಪದಗಳ ಮತ್ತೊಂದು ಕಂಡುಹಿಡಬೇಕು ಇನ್ನೂ ಸಹ ಎರಡು ಅಂಕ ಕೇಳಲ್ಲ ಅಂದರೆ ಇದನ್ನೆಲ್ಲ ಗಮನಿಸಿದಾಗ ಪ್ರಾರ್ಷಿಕ ಪರೀಕ್ಷೆ ಪ್ರಶ್ನೆ ಪದಕ ಗಮನಿಸಿದಾಗ ಭಾಳ ಸಲ ಈ ಪ್ರಶ್ನೆಯನ್ನು ಕೆಳಗಿರ್ತಕ್ಕಂಥ ಅದಕ್ಕೆ ವಿದ್ಯಾರ್ಥಿಗಳು ಇದನ್ನು ಹೆಚ್ಚಾಗಿ ರೂಢಿ ಮಾಡಿಕೊಳ್ಬೇಕಂತ ಹೇಳ್ತಾ ಇದರಿಂದ ಚಲನ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿ ಮತ್ತೊಮ್ಮೆ ಧನ್ಯವಾದ ಧನ್ಯವಾದಿಸುತ್ತೆ ಟ್ಯಾಂಕ್ ಯು ಟು ಅನ್ ಎನ್ ಆಲ್